ಎಲೆಕ್ಷನ್ ಬಂತು, ಏನ್ ನೋಡ್ಕೊಂಡು ವೋಟ್ ಮಾಡ್ತೀರಾ? ಮೋದಿ ವರ್ಚಸ್ಸ, ಕಾಂಗ್ರೆಸ್ ಗ್ಯಾರಂಟಿನ, ಅಥವಾ ಅಭಿವೃದ್ಧಿನ? ಏನ್ ಹೇಳ್ಬೇಕು, ನಮ್ಗೆ ಏನ್ ಅರ್ಥನೇ ಆಗಿಲ್ಲ. ಅಲ್ಲ, ಈಗ ವೋಟ್ ಹಾಕಕ್ ಹೋಗ್ತಿರಲ್ವಾ, ಈ ಕಡೆ ಚಿಹ್ನೆಗಳು ಇರ್ತವೆ, ಕೈ ಇರುತ್ತೆ, ಕಮಲ ಇರುತ್ತೆ, ಅಥವಾ ಈ ಕಡೆ ಹೆಸರು ಇರುತ್ತೆ, ಏನ್ ನೋಡಿ ವೋಟ್ ಮಾಡ್ತೀರಾ? ಯಾರ್ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅದನ್ನ ನೋಡಿ ಗೊತ್ತಾಗುತ್ತೆ ಯಾರು ಒಳ್ಳೇದ್ ಮಾಡ್ತಾರೆ ಅಂತ. ಏನ್ ಹೇಳ್ಬೇಕು, ನಮ್ಗೆ ಏನು ಪ್ರಪಂಚದ ಬಗ್ಗೆ ಏನಂತ ನಮ್ಗೆ ಅರ್ಥ ಇಲ್ಲ. ವೋಟ್ ಅಂತೂ ಮಾಡ್ತೀರಲ್ಲ? ಮಾಡ್ತೀವಿ. ಹೆಂಗ್ ಮಾಡ್ತೀರಾ? ಚಿಹ್ನೆ ನೋಡಿನ, ವ್ಯಕ್ತಿ ಹೆಸರು ನೋಡಿನ? ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರ ಅದನ್ನ ನೋಡೇ ಮಾಡ್ಬೇಕು. ನಿಮ್ಮ ಹತ್ರ ವೋಟ್ ಕೇಳಕ್ ಬರ್ತಾರಲ್ಲ, ಹಂಗ ನಮ್ಮ ಹತ್ರ ವೋಟ್ ಕೇಳಿದಾರೆ ಇವ್ರು, ಅದಕ್ಕೆ ವೋಟ್ ಮಾಡ್ರಿ. ಹಂಗಂತಿಲ್ಲ, ಒಳ್ಳೇದ್ ಮಾಡೋದ್ರಂತ ತಿಳ್ಕೊಂಡೆ ಎಲ್ಲ ಮಾಡ್ತಾ ಇರೋದು. ಹೌದಾ ಸರ್? ನಮಸ್ತೆ, ನಿಮ್ಮ ಹೆಸರು ಶ್ರೀಧರ್ ಅಂತ. ಸೊ ಈ ಸರಿ ಎಲೆಕ್ಷನ್ ಅಲ್ಲಿ ಯಾವ ಇಶ್ಯೂಸ್ ಮೇಲೆ ನೀವು ವೋಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ದೇಶದ ಬಗ್ಗೆ ಮೇಡಮ್, ದೇಶದ ಅಭಿವೃದ್ಧಿ, ದೇಶದ ಮೇಲೆ ಮೇಲೆ ವೋಟ್ ಮಾಡೋದು. ಏನೇ ಆಗಲಿ, ಯಾರೇ ನಿಂತ್ಕೊಳ್ಳಿ, ಯಾರು ನಿಂತ್ಕೊಂಡು ಕೂಡ ನಾವು ಮಾಡೋದು ಮೋದಿಗೆ. ಮೋದಿ ಹಿ ಹ್ಯಾಸ್ ಡನ್ ಎ ವೆರಿ ಎಕ್ಸಲೆಂಟ್ ವರ್ಕ್. ಒಂದೇ ಫೀಲ್ಡ್ ಅಲ್ಲ, ಯಾವ ಫೀಲ್ಡಲ್ಲಿ ನೋಡಿ ಅವ್ರು ಯಾವುದಲ್ಲೂ ಕೂಡ ಕಡಿಮೆ ಮಾಡಿಲ್ಲ. ಡಿಫೆನ್ಸ್ ಅಲ್ಲಿ ತಗೊಳ್ಳಿ, ರೋಡ್ವೇಸ್ ಅಲ್ಲಿ ತಗೊಳ್ಳಿ, ಏರೋಪ್ಲೇನ್ ಅಲ್ಲಿ ತಗೊಳ್ಳಿ, ಯಾವುದ್ರಲ್ಲಿ ನೋಡಿದ್ರು ಕೂಡ ಅವ್ರು ತಿಳ್ಕೊಂಡಿದೆ. ನೀವು ಇವಾಗ ಕ್ವಶನ್ ಕೇಳ್ತಾ ಇದ್ರಲ್ಲ, ಜನಗಳನ್ನ ಮಾತು ಕೇಳಬೇಕು. ನೀನು ದಿನದಲ್ಲಿ ಎಷ್ಟು ದಿನ ರಜಾ ಹಾಕಿದ್ಯಾ, ಒಂದು ವರ್ಷದಲ್ಲಿ ಎಷ್ಟು ರಜಾ ಹಾಕಿದ್ಯಾ ಅಂತ. ಆದರೆ ಮೋದಿ 10 ವರ್ಷದಲ್ಲಿ ಒಂದು ದಿನ ರಜಾ ಹಾಕಿದ. ಆಮೇಲೆ ಇನ್ನೊಂದು ಕೇಳಬೇಕು, ಯಾವತ್ತು ದೊಡ್ಡರಾಗ ಬಂದು ಮಲ್ಕೊಂಡಿದ್ಯಾ ಅಂತ ಕೇಳಬೇಕು. ಒಂದು ದಿನಾನು ಕೂಡ ಮೋದಿ ಒಂದು ಕಾಯಿಲೆ ಅಂತ ಆಗಲಿ, ಒಂದು ದಿನ ರಜಾ ಹಾಕಿದ ಕೆಲಸ ಮಾಡ್ತೀನಿ ಅಂತ ನಿಸ್ವಾರ್ಥ ಸೇವೆಗೋಸ್ಕರ ನಾವು ಅವ್ನಿಗೆ ಊಟ ಹಾಕ್ಲೇಬೇಕು, ನಾವು ಅವ್ನ ಸಮರ್ಥನೆ ಮಾಡಲೇಬೇಕು. ಬಟ್ ಈಗ ಮೋದಿ ಕಾರ್ಯವೈಖರಿ ಬಗ್ಗೆ ನೀವು ಮೆಚ್ಚುಗೆ ಮಾತುಗಳನ್ನು ಆಡ್ತೀರಾ, ಬಟ್ ಲೋಕಲ್ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ? ಖಂಡಿತ, ಯಾಕಂದ್ರೆ ನೋಡಿ ಇವಾಗ ಏನು ಗೊತ್ತಾ, ಎಲ್ಲ ಲೋಕಲ್ ಕ್ಯಾಂಡಿಡೇಟ್ನ ಸರಿ ಮಾಡಬೇಕು ಅಂತ ಪ್ರತಿಯೊಬ್ಬರನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಇನ್ನು ನಮ್ಮ ದೇಶ ಆ ಸ್ಟೇಜಿಗೆ ಬಂದಿಲ್ಲ, ಅವ್ರನ್ನೂ ಸ್ವಲ್ಪ ತಗೋಬೇಕು. ನೋಡಿ ಇವಾಗ ಮೋದಿ ಮಾಡ್ತಾ ಇರೋದು, ಈಗ ನೋಡಿ ಮಧ್ಯಪ್ರದೇಶಲ್ಲ ನೋಡಿ, ಈಗ ಹಳಬರನ್ನೆಲ್ಲ ಕಿತ್ತಾಕಿದ್ರು, ಯಾರು ಜಿನಿಯನ್ ತಂದಿಟ್ರು, ಇಲ್ಲೂ ಹಾಗೆ ಮೆಜಾರಿಟಿ ಬರಲಿ, ಯಾವನ್ ಯಾರಿದಾರೋ ಹಳಬರನ್ನೆಲ್ಲ ಕಿತ್ತಾಕ್ತಾರೆ, ಒಂದು ಒಳ್ಳೆ ವ್ಯಕ್ತಿ ಅಂತಂದು ಇಡ್ತಾರೆ. ದಟ್ ಈಸ್ ದಿ ವೇ. ಪಿಸಿ ಮೋಹನ್ ಅವ್ರು ಬರ್ತಾರೆ ಈ ಕಡೆ? ಪಿಸಿ ಮೋಹನ್ ಡೆಫಿನೆಟ್ ಬರ್ತಾರೆ, ಯಾಕಂದ್ರೆ ಮೋದಿ ವೇವ್ ಇದ್ದೇ ಬಂದೇ ಬರ್ತಾರೆ. ಮೇ ಬಿ ಕ್ಯಾಂಡಿಡೇಟ್ ಮೇ ಬಿ ಮೆ ನಾಟ್ ಬಿ ದಿ ಸೋ ಗುಡ್, ಬಟ್ ಡೆಫಿನೆಟ್ಲಿ ವಿಲ್ ಕಮ್. ಇಲ್ಲಿ ಬರ್ತಾರಾ, ಜನರಿಗೆ ಸ್ಪಂದಿಸ್ತಾರಾ, ಫೋನ್ ಮಾಡ್ತಾರೆ? ಮಾಡ್ತಾರೆ, ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಬೇರೆಯವ್ರು ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್, ಯಾಕಂದ್ರೆ ಕಂಪ್ಯಾರಿಸನ್ ಮಾಡ್ಬೇಕಾಗುತ್ತೆ. ಈಗ ಪಿ ಸಿ ಒನ್ ಒಳ್ಳೆಯವನ ಕೆಟ್ಟವನ ಅಂದ್ರೆ ಒಳ್ಳೆಯವನು ಇರ್ಬೋದು, ಕೆಟ್ಟವನು ಇರ್ಬೋದು, ಆದ್ರೆ ಬೇರೆ ಕಂಪೇರ್ ಮಾಡಿದಾಗ ಯಾರೋ ಒಬ್ಬರ ಇನ್ನೊಬ್ಬರು ನಿಲ್ಲಿಸಿದ್ದಾರೆ ಆ ಕಾಂಗ್ರೆಸ್ನವ್ರನ್ನ, ಅವ್ರು ನಮ್ಗೆ ಹಾಕಕ್ಕೆ ಇಷ್ಟ ಇಲ್ಲ, ಇವನ್ ಹಾಕ್ಲೇಬೇಕು ನಾವು. ಹಂಗಾದಾಗ ನಾವು ಇವನ್ನ ಕಾಂಗ್ರೆಸ್ ಅವ್ರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅದರಿಂದ ಹೆಲ್ಪ್ ಆಗುತ್ತೆ ಮೇಡಮ್. ಗ್ಯಾರಂಟಿ ನೋಡಿ ಹೇಳ್ತೀನಿ, ಇವತ್ತು ಪೇಪರ್ ನೋಡಿ, ಕೇರಳದಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟ್ ಏನಾಗಿದೆ, ನೀವು ಜಾಸ್ತಿ ಡ್ರಾ ಮಾಡ್ತಾ ಇದ್ದಾರೆ. ಎಷ್ಟು ಮಾಡಿ, 6,000 6 ಲಕ್ಷದ ಕೋಟಿ ಡ್ರಾ ಮಾಡಿ, ಓ ಡ್ರಾ ಮಾಡಿ, ಅದು ಯಾರ ಮೇಲೆ ಬೀಳುತ್ತೆ? ಜನರಲ್ ತಲೆಮೇಲೆ ಬೀಳುತ್ತೆ. ಈಗ ಇವರು ಅಷ್ಟೇ, ಈಗ ಗ್ಯಾರಂಟಿ ಕೊಡಬೇಕಾದ್ರೆ ಸಾಲ ಮಾಡಲೇಬೇಕು, ಸಾಲ ಮಾಡೇ ಕೊಡೋದು. ಅದು ಯಾರ ಮೇಲೆ ತಲೆ ಬೀಳುತ್ತೆ? ನಮ್ಮ ಜನ ಮೇಲೆ ತಲೆ ಬೀಳುತ್ತೆ. ಅದು ಜನಗಳಿಗೆ ಗೊತ್ತಾಗಲ್ಲ. ಇವತ್ತಿನ 2,000 ಕೊಟ್ಟರು, ಎಷ್ಟು ಜನ ಕೊಡ್ತಾರೆ? 3 ತಿಂಗಳು 4 ತಿಂಗಳು ಕೊಡ್ಬೋದು, ಇಡೀ 5 ವರ್ಷನೂ ಕೊಡೋಕ್ಕಾಗೋದಿಲ್ಲ, ಖಂಡಿತ ಕೊಡೋಕ್ಕಾಗೋದಿಲ್ಲ. ದಟ್ ಈಸ್ ದಿ ಫೈನಲ್. ಅವ್ರು ದುಡಿಬೇಕು, ತಿನ್ನಬೇಕು, ಅದೇ ಮೇಡಮ್, ದಟ್ ಈಸ್ ದಿ ಬೆಸ್ಟ್. ಏನೋ ಪುಕ್ಸಟ್ಟಿ 2,000 ಕೊಡ್ತಾರೆ ಅಂತ ಹೋಗಿ, ದಟ್ ಈಸ್ ನಾಟ್ ಕೈ ಚಾಚು, ಒಳ್ಳೆಯದಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಏನು ಹೆಸರು ನಿಮ್ಮದು? ಸುಧಾ. ಈಗ ಎಲೆಕ್ಷನ್ ಬರ್ತಾ ಇದೆ, ಏನ್ ನೋಡಿ ವೋಟ್ ಮಾಡ್ತೀರಾ, ಮೋದಿ ವರ್ಚಸ್ಸ, ಕಾಂಗ್ರೆಸ್ ನ ಗ್ಯಾರಂಟಿ ಯೋಜನೆಗಳ? ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಎಲ್ಲ ಏನಿಲ್ಲ ಮೇಡಮ್, ಮೋದಿ ವರ್ಕ್ ನೋಡ್ತೀವಿ, ಬಿಜೆಪಿ ಅವ್ರು ಸಾಕಷ್ಟು ಮಾಡಿದ್ದಾರೆ, ಅದನ್ನ ನೋಡಿ ವೋಟ್ ಹಾಕ್ತೀವಿ. ಈಗ ಪಿ ಸಿ ಮೋಹನ್ ಅವರು 3 ಸಲ ಇಲ್ಲಿಂದ ಗೆದ್ದಿದ್ದಾರೆ ಲೋಕಸಭಾ ಕ್ಷೇತ್ರದಿಂದ, ಈ ಕಡೆ ಬಂದಿದ್ದಾರಾ? ಹಾ, ಬರ್ತಾ ಇದ್ದಾರೆ. ಕಾಂಗ್ರೆಸ್ ಒಂದು ಏನ್ ಸತ್ಯ ಅಂದ್ರೆ, ಎಲ್ಲಾರು ಹಾಕೋ ವೋಟ್ ಹಾಕೋ ತನಕ ನಮ್ ಬಾಗಿಲು, ವೋಟ್ ಹಾಕಿದ್ಮೇಲೆ ನಾವು ಅವ್ರ ಬಾಗಿಲು, ಅದು ಕಾಮನ್ ಆಗಿ ಹೋಗಿದೆಯಲ್ಲ ಮೇಡಮ್. ನಮಗೂ ಬೇಜಾರಾಗತ್ತೆ, ಏನ್ ಹೇಳಕ್ಕಾಗತ್ತೆ. ಆದ್ರೂ ಏನ್ ಅಭಿವೃದ್ಧಿ ಆಗ್ಬೇಕನ್ಸುತ್ತೆ? ಅಯ್ಯೋ, ರೋಡ್ಗಳೆಲ್ಲೂ ಆಗಿದೆ, ನೀಟಾಗಿ ಕ್ಲೋಸ್ ಮಾಡಿದ್ರೆ ಸಾಕು, ನೀರ್ ಒಂದ್ ಬಿಟ್ಟು ಕೊಟ್ರೆ ಸಾಕು, ಬೋರ್ ಇರೋರ್ಗೆ ಪರವಾಗಿಲ್ಲ, ನಮ್ಮಂತವ್ರು ಎಲ್ಲಿ ಹೋಗ್ತಾರೆ ಹೇಳಿ. ಚರಂಡಿ ವ್ಯವಸ್ಥೆಗಳು? ಚರಂಡಿ ವ್ಯವಸ್ಥೆಗಳು ಪರವಾಗಿಲ್ಲ ಈ ಕಡೆ. ಹಾ, ಇಲ್ಲ ಇಲ್ಲ, ಮಳೆದೇನು ಪ್ರಾಬ್ಲಮ್ ಇಲ್ಲ. ಬೆಂಗಳೂರು ಅಂದ ತಕ್ಷಣ ಟ್ರಾಫಿಕ್ ಸಮಸ್ಯೆ ಇದೆ ದೊಡ್ಡ, 100%-200% ಜಾಸ್ತಿ ಅದೇ. ಏನಿಲ್ಲ, ಅದೇ ನೋಡ್ಕೊಂಡು ಅವರೇ ಇದು ಮಾಡಿದ್ರೆ ಒಳ್ಳೇದು. ದೊಡ್ಡದ್ ಮಾಡ್ತೀವಿ ಅಂತ ರೋಡ್ ಅಗಲ ಮಾಡ್ತಾರೆ ಹೊರ್ತು ಎಲ್ಲೂ ಪ್ರಯೋಜನ ಇಲ್ಲ. ಇಲ್ಲಾಗದಿರ್ತಾರೆ, ಮತ್ತೆ ನೋಡಿ ಇವಾಗ ಇಷ್ಟು ಜಾಮ್ ಆಗ್ಬಿಡತ್ತೆ ಒಂದ್ ನಿಮಿಷಕ್ಕೇನೆ, ಅದು ನೋಡಿದಾಗ ಮಕ್ಕಳನ್ನ ಬಿಡಕ್ಕಾಗ್ಲಿ, ಕರ್ಕೊಂಡ್ ಬರಕ್ಕಾಗ್ಲಿ ಪ್ರಾಬ್ಲಮ್ ಆಗೇ ಆಗತ್ತೆ. ಅದು ಒಂಚೂರು ಅನುಕೂಲ ಮಾಡಿಕೊಟ್ರೆ ಸಾಕು. ಯಾವ ಗ್ಯಾರಂಟಿ ಅಲ್ಲ, ನಮಗಿನ್ನ ಮಕ್ಕಳುಗಳಿಗೆ ಎಜುಕೇಶನ್ ಬಗ್ಗೆ ಒಳ್ಳೆ ಇದು ಮಾಡಿಕೊಟ್ರೆ ಸಾಕು ಮೇಡಮ್. ಎಲ್ಲ ಎಲ್ಲರೂ ಫ್ರೀ ಬಂದ್ಬಿಟ್ರೆ ನಾಳೆ ದಿವಸ ನಾವೇ ಬೆಂಗಳೂರು ಬಿಟ್ಟು ಮತ್ತೆ ಹೋಗ್ಬೇಕಾಗತ್ತೆ. ಬರೋದೇ ನಿರುದ್ಯೋಗ ಸಮಸ್ಯೆ ಬಗ್ಗೆನೂ ಕೇಳ್ತಾರೆ, ನೀವು ಶಿಕ್ಷಣದ ಬಗ್ಗೆ ಕೇಳಿದ್ರಿಂದ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆಗಳನ್ನು ಕೊಡ್ತಾರೆ, ಈಡೇರ್ಸಲ್ಲ ಭರವಸೆ. ಎಲ್ಲರೂ ಕೊಡ್ತಾರೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದ್ರೆ ನಮಗೂ ಖುಷಿ ಆಗತ್ತಲ್ವಾ?
ಅಯ್ಯೋ ಹೇಳದಂತೆ ನಡೆದ್ರಪ್ಪ ಮತ್ತೆ ಇವರು ಬರಲಿ ಅನ್ನೋದು ನಮಗೂ ಆಸೆ ಆಗುತ್ತೆ. ಇಲ್ಲ ಹ್ಞೂ ನಾವು ಮಾಡ್ತೀವಿ ಅಂತಾರೆ ಅವ್ರ ಪಾಡ್ಗೆ ಅವ್ರು ಓಟೋದಾಗ ನಮ್ಗೆ ತುಂಬ ಬೇಜಾರಾಗುತ್ತೆ, ಅಯ್ಯೋ ಬಿಡು ಇನ್ನೊಂದ್ಸಲ ಯಾಕೆ ಆಗಬೇಕು, ಅದರಿಂದನೇ ಎಷ್ಟೋ ಜನ ಓಟ್ ಹಾಕಲ್ಲ. ಏನು ಮಾಡಿದ್ದಾರೆ ಅನ್ನೋ ಒಂದು ನೆಗ್ಲೆಕ್ಟೇ ಇರುತ್ತೆ, ಅದಕ್ಕೋಸ್ಕರ ಹಾಕಲ್ಲ ಮೇಡಮ್ ಯಾರು. ಕಾರ್ಯ ನೋಡೇ ತಾನೇ ಎಲ್ಲರೂ. ಇವಾಗ ಒಂದು ಸ್ಕೂಲ್ಗೆ ಹಾಕ್ಬೇಕಂದ್ರೆ ನಾವು ಮಕ್ಕಳನ್ನ ಅಲ್ಲಿ ಎಜುಕೇಷನ್ ಹೆಂಗಿದೆ, ಕೋಚಿಂಗ್ ಹೆಂಗಿದೆ, ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗುತ್ತಾ ಅಂತ ನೋಡ್ಕೊಂಡು ನಾವು ಹಾಕ್ತೀವಿ. ಹಾಗೆ ತಾನೇ ಓಟ್ ಹಾಕೋವಾಗ ಅದು ನಮ್ಗೆ ತುಂಬ ಅಮೂಲ್ಯವಾದದ್ದು, ಅದು ಅದನ್ನು ಮಾತ್ರ ನಾವು ನೋಡಿಕೊಂಡೇ ಹಾಕೋದು. ನಿಮ್ಮ ಹೆಸರೇನು? ಸಿಮ್ರನ್. ನಿಮ್ಮ ಎಂಪ್ಲಾಯ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಂಗ್ಲಿಷ್ ಇಸ್ ಓಕೆ. ಓಕೆ. ಐ ಫೀಲ್ ಇಂಡಿಯಾ ಇಸ್ ಮಚ್ ಡೆವಲಪ್ಡ್ ಆಫ್ಟರ್ ಮೋದೀಸ್ ಕಮ್ ಇನ್ ಹಿಸ್ ರೇನ್, ಆ್ಯಂಡ್ India is actually very, very developed after in the last 10, 15 years. It's become so much more better. And I guess if he is voted for next 5 years also, India will be developed so much more than it is right now. So I feel even if other politicians are talking ki, you know, he's not doing anything, he's not contributed anything, but I guess every Indian today knows how much India has developed. And I guess the work and the contribution he's doing today is enough to tell that he can be voted for the next 5 years also. ಇವಾಗ ಕಾಂಗ್ರೆಸ್ ಅವರು ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರೆ, ಲೈಕ್ ಬಸ್ಸಸ್ ಇರ್ಬೋದು, 2,000 rupees ಅಕೌಂಟ್ಗೆ ಹಾಕೋದಿರ್ಬೋದು, ಅದೆಲ್ಲ ಬೇಕಾ ಬೇಡವಾ? ಆಸ್ ಪರ್ ಮೈ ಒಪಿನಿಯನ್ ಐ ಡೋಂಟ್ ಥಿಂಕ್ ಇಟ್ ಈಸ್ ರಿಕ್ವೈರ್ಡ್, ಬಿಕಾಸ್ ಎವ್ರಿ ಇಂಡಿಯನ್ ಟುಡೇ ಇಸ್ ಸೋ ಮಚ್ capable that he can work and he can earn his own money and can fill all his forms, do his own bills and do everything. So I don't think all of that is required, because every Indian today is capable enough to work, to earn and to fulfill all his needs, basic needs as well. ಲಾಸ್ಟ್ ಕ್ವೆಶ್ಚನ್, ಈಗ ಸೋಷಿಯಲ್ ಮೀಡಿಯಾದ ಬಗ್ಗೆ ಕೇಳ್ತಾ ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಿಂದ ವೋಟ್ ಮಾಡುವಾಗ ಇನ್ಫ್ಲುಯೆನ್ಸ್ ಆಗ್ತೀವಾ ಇಲ್ವಾ ಯೂತ್ಸ್? ವಿ ಡೂ ಗೆಟ್ ಇನ್ಫ್ಲುಯೆನ್ಸ್. Yes, we do get influenced by what is put on social media, and few people who also take knowledge from outside understand the difference between what is the truth and what is the reality and what is being put on social media. And for the people who don't see the difference, what is put on social media is what they take as reality. Uncle, yen hesaru nimga? Krishna Rao. ಸೊ ಈ ಸತಿ ಎಲೆಕ್ಷನ್ ಅಲ್ಲಿ ಏನ್ ನೋಡಿ ವೋಟ್ ಮಾಡ್ತೀರಾ? ಮೋದಿ ವರ್ಚಸ್ ಅಂತಾರೆ, ಕಾಂಗ್ರೆಸ್ ನ ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ, ಇನ್ನೊಂದ್ ಕಡೆ ಅಭಿವೃದ್ಧಿ, ಏನ್ ಯೋಚನೆ ಮಾಡಿ ವೋಟ್ ಮಾಡ್ತೀರಾ? ಏನು ಅಭಿವೃದ್ಧಿ ಆಗಂಗಿದ್ರೆ ಒಳ್ಳೇದು ಮೇಡಮ್. ಭರವಸೆ ಮಾಡ್ಬೇಕಲ್ವಾ? ಬಿಜೆಪಿ ಅವ್ರು ಕೊಡ್ತಾ ಇದಾರೆ, ಕಾಂಗ್ರೆಸ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಮಾಡ್ತಾ ಇದಾರೆ, ಮಾಡ್ತಾ ಇಲ್ಲ, ಎಲ್ಲಾರು 50-50 ಇದೆ, ಯಾರನ್ನ ನಂಬೋದು? ಈಗ ಹಿಂದುತ್ವ, ರಾಮ ಮಂದಿರ, ಈ ಹೆಸರಲ್ಲೆಲ್ಲ ರಾಜಕಾರಣ ನಡೆಯುತ್ತೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೆಸರು ರಾಜಕಾರಣ ಮಾಡಬಾರ್ದು, ಅದು ಬೇರೆ ಇದು ಬೇರೆ. ಜನ ಮಾಡ್ತಾರೆ ಅವ್ರ ಸೀಟ್ಗೋಸ್ಕರ, ಅವ್ರ ಪಕ್ಷಕ್ಕೋಸ್ಕರ, ಯಾರು ಬರಲಿ ಏನಾದ್ರು ಮಾಡಲಿ, ದೇಶಕ್ಕೋಸ್ಕರ ಏನೋ ಮಾಡಬೇಕು. ಡೂ ಸಮಥಿಂಗ್, ಅದರ್ವೈಸ್ ನೋ ಯೂಸ್ ಆರ್ ಜಸ್ಟ್ ಕಮಿಂಗ್ ಫಾರ್ ಎ ಪವರ್. ಪಿ ಸಿ ಮೋಹನ್ ಅವ್ರಿಗೆ ಇದ್ಮೇಲೆ ಈ ಕಡೆಲ್ಲ ಬರ್ತಾರಾ? ಇವತ್ತವರೆಗೂ ನೋಡಿಲ್ಲ ಮೇಡಮ್. 15 ವರ್ಷ ನಾನು ನೋಡಿಲ್ಲ ಅಂತ ಹೇಳಿ, ನಾನು 15 ವರ್ಷ ಇಲ್ಲೇ ಇದ್ದೀನಿ, ನಾನೆಲ್ಲ ಅಬ್ರಾಡ್ ಹೋಗಿರ್ಲಿಲ್ಲ, ನಾನೆಲ್ಲೂ ನೋಡಿಲ್ಲ ಅಂತ. ಅದೇ ವೋಟ್ ಕೇಳಕ್ಕೂ ಬಂದಿಲ್ಲ ಅಂತಲೇ ಗೊತ್ತಿಲ್ಲ. ನಿಮ್ಮ ಹೆಸರು? ಸುಂದರ್. ಪಿ ಸಿ ಮೋಹನ್ ಅವ್ರು ಬಂದಿದೆ ನೋಡಿಲ್ಲ? ಒಲ್ಲಿ ಇಲ್ಲಿ ಸುರೇಶ್ ಕುಮಾರ್ ಮಾತ್ರ ಅಲ್ಲ, ಲೋಕಸಭೆ ಎಲೆಕ್ಷನ್ ಅಲ್ಲಿ ಬಂದಿಲ್ಲ. ಮತ್ತೆ ಹೆಂಗ್ ಗೆಲ್ತಾ ಬರ್ತಾ ಇದಾರೆ 15 ವರ್ಷದಿಂದ? ಮೋದಿ ಹೆಸರು ಯಾರನ್ನ ಕಾಂಟ್ಯಾಕ್ಟ್ ಇಲ್ಲ. ಮೋದಿ ಹೆಸರಲ್ಲಿ ಗೆಲ್ತಿದಾರ? ಇರ್ಬೋದು, ಅದನ್ನ ನಾವು ಹೇಳಕ್ಕಾಗಲ್ಲ ಪೊಲಿಟಿಕ್ಸ್ ಜನ ಕೈಯಲ್ಲಿ. ನೀವೇನ್ ಯೋಚನೆ ಮಾಡಿ ವೋಟ್ ಮಾಡ್ತೀರಾ? ನಾವು ಮಾಮೂಲಿ ಹಾಕೋದನ್ನ ಹಾಕ್ತಾ ಇರ್ತೀವಿ, ಒಳ್ಳೆ ರೀತಿಲಿ ಒಳ್ಳೆ ಆಡಳಿತ ಕೊಡ್ಬೇಕು ಅವರು. ಅವರು ಇವರು ಜಗಳ ಮಾಡ್ಕೊಂಡು ಹೋದ ಮೇಲೆ ಎಲ್ಲ ಜಗಳ ಮಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೊಡ್ಸೋದು ಮಾಡೋದು, ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಲ್ಲರಿಗೂ, ಪಬ್ಲಿಕ್ಕಿಗೆ ತೊಂದರೆ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಜನ ಒಂಥರ ದ್ವೇಷಕ್ಕೆ ಬಂದ್ಬಿಡ್ತಾರೆ. ಅದರಿಂದ ಯಾರೇ ಬರಲಿ, ಬಿ ಜೆ ಪಿನೋ ಕಾಂಗ್ರೆಸ್ ಜೆ ಡಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಓಕೆ. ರಾಮ ಮಂದಿರದ ಹೆಸರಲ್ಲಿ ಪಾಲಿಟಿಕ್ಸ್ ನಡೀತಿದ್ಯಲ್ಲ, ಅದ್ರ ಬಗ್ಗೆ? ಅದು ನಮಗೇನೇ ಗೊತ್ತಿಲ್ಲ, ನಾವು ಪಾಲಿಟಿಕ್ಸ್ ಎಲ್ಲ ನೋಡಿದಿರ ತಾನೆ. ರಾಮ ಮಂದಿರದ ಹೆಸರಲ್ಲಿ ಭರವಸೆ ಕೊಡೋದು ಅದೆಲ್ಲ ಮಾಡೋದ್ ಮಾಮೂಲಿ, ಅದೆಲ್ಲ ಅಲ್ಲ. ಪಾಲಿಟಿಕ್ಸ್ ಒಂದ್ ಮೇಲೆ ಪ್ರಜಾಪ್ರಭುತ್ವ ಇದ್ದೇ ಇರುತ್ತೆ, ಬಟ್ ಏನು ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಇವ್ರ ಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಆದ್ರೂ ಒಳ್ಳೆ ರೀತಿಲಿ ಒಂದು ಒಳ್ಳೆ ಕೆಲ್ಸಗಳು ಮಾಡ್ಕೊಂಡು ಹೋಗ ಅವ ಅವ್ರಿಗೆ ಹೆಸರು ಬರುತ್ತೆ, ಬರ್ತಾರೆ ಅವ್ರು ತಿರ್ಗ ಬರ್ತಾರೆ. ಏನ್ ಸರ್ ನಿಮ್ಮ ಹೆಸರು? ಶ್ರೀನಾಥನ್ ಅಂತ. ಈಗ ಮೋದಿ ವರ್ಚಸ್ಸು ಅಂತಾರೆ, ಅಭಿವೃದ್ಧಿ ಅಂತಾರೆ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು, ಈ ಸಲ ಏನು ಯೋಚನೆ ಮಾಡಿ ವೋಟ್ ಮಾಡಬೇಕು ಅಂದ್ಕೊಂಡಿದ್ರು? ಮೋದಿಗೆ ವೋಟ್ ಮಾಡೋಣ ಅಂತ ಇದ್ದೀವಿ ನಾವು. ಏನ್ಕನ ಅವರು ಅದು ಆರ್ಟಿಕಲ್ 370 ಅದು ಇದು ಸ್ವಲ್ಪ ಅಬಾಲಿಶ್ ಮಾಡಿದ್ದಾರೆ, ಆಮೇಲೆ ಇದು ರಾಮ ಮಂದಿರ ಅದು ಇದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಹೈವೇಸ್ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ, ಸೊ ಒಳ್ಳೆ ಹೆಸರು ತರ್ತಾ ಇದ್ದಾರೆ. ಅದಾಗಿ
ಮಾಡೋಣ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಇದು ಕಾಂಗ್ರೆಸ್ ಇದಕ್ಕವ್ರು ಏನಷ್ಟು ತುಂಬಾ ಲೀಡರ್ಶಿಪ್ ಇಲ್ಲ, ಸೆಂಟ್ರಲ್ ಲೀಡರ್ಶಿಪ್ ಯಾರು ಸ್ಟ್ರಾಂಗ್ ಇಲ್ಲ. ಹಾಗಾಗಿ ಸೆಂಟ್ರಲ್ ಲೀಡರ್ಶಿಪ್ ಸರಿಯಾಗಿ ಸ್ಟ್ರಾಂಗ್ ಆಗಿರ್ಬೇಕು. ಸೋನಿಯಾ ಗಾಂಧಿ ಸರಿಯಾಗಿ ರೆಸ್ಪಾನ್ಸಿಬಲ್ ಇಲ್ಲ. ರಾಹುಲ್ ಗಾಂಧಿ ಓಕೆನಾ? ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಓಕೆನಾ? ಬೋತ್ ಆರ್ ಸೇಮ್ ಸೇಮ್ ಕಾಯಿನ್, ಟೂ ಸೈಡ್ ಆಫ್ ದಿ ಕಾಯಿನ್. ಆಕ್ಟಿವ್ ಯಾರು ಪ್ರೋ ಆಕ್ಟಿವ್ ಇಲ್ಲ ಕಾಂಗ್ರೆಸ್. ಸ್ಥಳೀಯ ಲೀಡರ್ಸ್ ಇಂಪಾರ್ಟೆಂಟ್ ಅಲ್ಲ. ಪಿ ಸಿ ಮೋಹನ್ ಅವ್ರ ಈ ಕಡೆ ಬಂದಿದ್ದು ನೋಡಿದ್ದೀರಾ? ನೋಡಿದ್ವಿ, ಬಟ್ ಏನು ಅರ್ಲಿಯರ್ ಈಸ್ ವೆರಿ ಓಲ್ಡ್ ಕ್ಯಾಂಡಿಡೇಟ್, ಏನು ಅಷ್ಟು ಎಫೆಕ್ಟಿವ್ ಆಗಿ ಏನು ಅವರು ಪಿ ಸಿ ಮೋಹನ್ ಲಾಸ್ಟ್ ಟೈಮ್ ಓಟ್ ಹಾಕಿದ್ವಿ, ಏನು ಅಷ್ಟು ಇಂಪ್ರೂವ್ಮೆಂಟ್ ಏನು ಮಾಡಿಲ್ಲ ಅವರು. ಬಿ ಜೆ ಪಿನೂ ಅಷ್ಟೇ, ಬಟ್ ನಾವು ಸ್ವಲ್ಪ ಮೋಡಿ ಈಸ್ ಶೈನಿಂಗ್. ಹಾಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.